ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಶುಭೋದಯಗಳು. ನಾವು ಈ ದಿನ 9ನೇ ತರಗತಿಯ ಗದ್ಯ ಭಾಗದಲ್ಲಿ ಜನಪದ ಕಲೆಗಳ ವೈಭವ ಇದರ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಒಂದು ಜನಪದ ನೃತ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಡೊಳ್ಳು ಕುಣಿತ, ಸರಿ, ನಾವು ಒಂದು ಇದರ ವೀರಗಾಸೆ ಕುಣಿತದ ಬಗ್ಗೆ ತಿಳಿದುಕೊಂಡಿದ್ರಿ. ಅದೇ ರೀತಿ ಕಂಸಾಳೆ ಎನ್ನುವುದು ಯಾವ ರೀತಿ ಹುಟ್ಟುಬಂತು, ಕಂಸಾಳೆ ಎಂಬ ಒಂದು ಪ್ರಕಾರ ಯಾವ ರೀತಿಯಲ್ಲಿ ನಡೀತು, ದಕ್ಷಿಣ ಕರ್ನಾಟಕದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಕಂಸಾಳೆಯ ಒಂದು ನೃತ್ಯವನ್ನ ಮಾಡ್ತಾರೆ, ಅದೇ ರೀತಿ ಈ ಕಾಸತಲ್ಯ ಎಂಬ ಒಂದು ತದ್ಭವ ರೂಪವೇ ಕಂಸಾಳೆ ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಒಂದು ಕಂಸಾಳೆ ಎಂಬುದು ಒಂದು ಶಿವನ ಮಹದೇಶ್ವರ ಮಲೆ ಮಹದೇಶ್ವರನ ಒಂದು ಕುರಿತಾದಂತಹ ಒಂದು ರೂಪಕ ಅಂತ ತಿಳ್ಕೊಂಡ್ರಿ. ಈ ರೀತಿಯಾಗಿ ಕಂಸಾಳೆಯ ಬಗ್ಗೆ ತಿಳ್ಕೊಂಡ್ರಿ. ಮುಂದುವರೆದು ಕಂಸಾಳೆಯಲ್ಲಿ ಯಾವೆಲ್ಲ ಅಂಶಗಳನ್ನ ನೋಡುತ್ತೇವೆ ಅಂದ್ರೆ, ನೋಡಿ ವಿದ್ಯಾರ್ಥಿಗಳೇ, ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನ ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನ ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನ ಬಳಸುತ್ತಾರೆ. ನೋಡಿ, ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನ, ನೋಡಿ ನಾನು ಕಂಸಾಳೆ ಅಂತ ಹೇಳಿದೆ, ನೋಡಿ ಕಂಸಾಳೆಯಲ್ಲಿ ಭಜನೆಯ ರೂಪದಲ್ಲಿ ಹಾಗೂ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಕೆಲವೊಂದು ಹಾಡುಗಳನ್ನ ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಈ ಮೇಳವನ್ನ ನಡೆಸಲು, ಏನು ಕಂಸಾಳೆ ಎಂಬ ಒಂದು ಮೇಳವನ್ನ ನಡೆಸಲು ಹಾಗೂ ಬೀಸು ಕಂಸಾಳೆ, ನೋಡಿ ನಾವು ಕಂಸಾಳೆಯಲ್ಲಿ ಕುಳಿತು ಹಾಡುವಂತಹ ಕಂಸಾಳೆ, ಅದೇ ರೀತಿ ಬೀಸು ಕಂಸಾಳೆ ಅಂತ ಎರಡು ಭಾಗವನ್ನು ನೋಡ್ತೇವೆ. ಅದರಲ್ಲಿ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನ ಬಳಸುತ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು, ನೋಡಿ ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನ ಧರಿಸಿ ಎತ್ತರವಾದಂತಹ ರಂಗದಲ್ಲಿ ಕುಳಿತು ಕತೆ ಮಾಡುತ್ತಾರೆ. ನೋಡಿ ಈ ಒಂದು ನಾನು ಹೇಳಿದೆ, ಕುಳಿತು ಹಾಡುವಂತಹ ಕಂಸಾಳೆ ಬೀಸು ಕಂಸಾಳೆ ಅಂತ. ನೋಡಿ ಇದೊಂದು ಸಾಮಾನ್ಯವಾಗಿ ಏನು ದೇವರ ಗುಡ್ಡರು ಸಾಂಪ್ರದಾಯಿಕವಾದಂತಹ ವೇಷಭೂಷಣಗಳನ್ನ ಧರಿಸಿ ಎತ್ತರವಾದಂತಹ ಒಂದು ರಂಗದಲ್ಲಿ ಕುಳಿತು ಕತೆ ಮಾಡುತ್ತಾರೆ. ಇದನ್ನ ನೋಡಲು ಇದನ್ನು ನಡೆಸಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಇರಬೇಕು. ಏನು ಇದನ್ನ ನಡೆಸಲು ಎಷ್ಟು ಜನ ಇರಬೇಕು? ಮೂರು ಜನ ಆದ್ರೂ ಗುಡ್ಡದವರು ಹಾಡನ್ನ ಹೇಳ್ತಾರಲ್ವಾ, ಅವರಿರಬೇಕು. ಮೇಳದಲ್ಲಿ ಏಕತಾರಿ ದಮ್ಮಡಿಗಳನ್ನ ಹಿಮ್ಮೇಳದವರು ಬಳಸ್ತಾರೆ. ವಿದ್ಯಾರ್ಥಿಗಳ ನೋಡಿ, ದಮ್ಮಡಿಗಳು ಅಂದ್ರೆ, ನೋಡಿ ಪದದ ಅರ್ಥ ಇಲ್ಲಿ ಗಮನಿಸಿ ನೋಡಿ. ದಮ್ಮಡಿ, ನೋಡಿ ಕಂಸಾಳೆ ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಚರ್ಮ ವಾದ್ಯ ಸಾಧನ. ದಮ್ಮಡಿ ಅಂದ್ರೆ ನೋಡಿ ಕಂಸಾಳೆಯವರ ಕತೆ ಹೇಳುವ ಹಿಮ್ಮೇಳದವರು ಇರ್ತಾರಲ್ವಾ, ಕಥೆಯನ್ನ ಹೇಳುವ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಚರ್ಮವಾದ್ಯ ಸಾಧನ ಅಂತ ನಾವು ಕರಿತೇವೆ ದಮ್ಮಡಿ ಅಂತ. ಇದೇ ರೀತಿ ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ದಮ್ಮಡಿಗಳನ್ನ ಹಿಮ್ಮೇಳದವರು ಬಳಸ್ತಾರೆ. ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನ ಹಿಡಿಯುವವರು. ನೋಡಿ ಮುಖ್ಯ ಗುಡ್ಡ, ಏನು ಮುಖ್ಯವಾಗಿ ಹಾಡನ್ನ ಹಾಡ್ತಾರಲ್ವಾ, ಆ ಮುಖ್ಯ ಗುಡ್ಡ ಏನ್ ಮಾಡ್ತಾನೆ, ಮುಮ್ಮೇಳಗಾರರ ಕಂಸಾಳೆಯನ್ನ ಹಿಡಿಯುವರು. ಉಳಿದವರು ತಾಳದ ಗತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡುತ್ತಾರೆ. ನೋಡಿ ಉಳಿದವರು ಇರ್ತಾರಲ್ವಾ, ಕಂಸಾಳೆಯಲ್ಲಿ ಮುಖ್ಯ ಹಾಡುಗಾರನೊಬ್ಬರು ಇರ್ತಾರೆ, ಹಿಮ್ಮೇಳದವರು ಇರ್ತಾರೆ. ಆ ಹಿಮ್ಮೇಳದವರು ಏನು ತಾಳದ ಗತಿಗೆ ತಕ್ಕಂತೆ ಕೆಲವೊಂದು ಹಾಡುಗಳನ್ನು ಹಾಡ್ತಾರೆ. ಗತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿಯೇ ಕಥೆಯನ್ನ ಪದ್ಯ ರೂಪದಲ್ಲಿ ನಡು ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ. ನೋಡಿ ಗತಿಗೆ ಆ ಒಂದು ಸಮಯಕ್ಕೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿ ಏನು ಕಥೆಯನ್ನ ಪದ್ಯ ರೂಪದಲ್ಲಿ ನಡು ನಡುವೆ ವಿಶೇಷ ರೀತಿಯಲ್ಲಿ ವಚನದಲ್ಲಿ ನಿರೂಪಿಸಲಾಗುತ್ತೆ, ವ್ಯಕ್ತಪಡಿಸಲಾಗುತ್ತೆ. ಇದು ವಿಶಿಷ್ಟವಾದಂತಹ ಪದ್ಯ ಗತಿಯಾದ ಗದ್ಯ. ನೋಡಿ ಪದ್ಯಗತಿಯಾದಂತಹ ಪದ್ಯದ ಮೂಲಕ ಒಂದು ಗದ್ಯವನ್ನ ಪದ್ಯದ ಗತಿಯಾಗಿ ಹಾಡ್ತಾರೆ. ವಚನವನ್ನ ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದು ಪ್ರತಿ ಸಾಲಿನ ಹಂತದಲ್ಲಿ ಸೊಲ್ಲಿನವರು. ನೋಡಿ ಒಂದು ಕಂಸಾಳೆಯಲ್ಲಿ ಪ್ರಧಾನವಾಗಿ ಯಾರು ಹಾಡಾಡ್ತಾರೆ, ಗಾಯಕ ನಿರೂಪಿಸ್ತಾರೆ. ಪ್ರತಿ ಸಾಲಿನ ಅಂತ್ಯದಲ್ಲಿ ಏನು ಒಂದು ಸಾಲನ್ನ ಹಾಡಿದ ಕೊನೆಯಲ್ಲಿ ಏನ್ ಮಾಡ್ತಾರೆ, ಇತರೆ ಏನು ಕಂಸಾಳೆಯಲ್ಲಿ ಒಂದು ಸಾಮೂಹಿಕ ಪ್ರದರ್ಶನ ಅಲ್ವಾ, ಆ ಕಂಸಾಳೆಯವರೇನು ಹೌದು ಶಿವ ಮಾದೇವ ಹೂ ಮುಂತಾಗಿ ದನಿ ಕೊಡುತ್ತಿದ್ದ ಇದು ಕಥಾವಾಹಿನಿ ನಿರ್ಗಳವಾಗಿ ಅರಿಯಲು ಪೋಷಕವಾಗಿರುತ್ತದೆ. ನೋಡಿ ಈ ಒಂದು ಮುಖ್ಯ ವಚನಕಾರ ಮುಖ್ಯ ಒಂದು ಹಾಡನ್ನ ಹೇಳ್ತಾರಲ್ವಾ ಗುಡ್ಡರು, ಆ ಮುಖ್ಯ ಗುಡ್ಡ ಏನ್ ಮಾಡ್ತಾನೆ, ಈ ಒಂದು ಪ್ರತಿ ಸಾಲನ ಒಂದು ಈ ಒಂದು ವಚನವನ್ನ ಪ್ರಧಾನ ಗಾಯಕ ನಿರೂಪಿಸ್ತಾನೆ. ಆದ್ರೆ ಇತರೆ ಇರ್ತಾರಲ್ವಾ, ಇತರ ಜನರು ಕಂಸಾಳೆ ಅವರು ಅವ್ರೇನ್ ಮಾಡ್ತಾರೆ, ಆ ಒಂದು ಹೌದು ಕೊನೆಯಲ್ಲಿ ಏನ್ ಮಾಡ್ತಾರೆ, ಹೌದು ಶಿವ ಶಿವ
ಮಾದೇವ ಹೂ ಮುಂತಾಗಿ ಏನು ಧ್ವನಿ ಕೊಡ್ತಾ ಇರ್ತಾರೆ. ಇದು ಕಥಾವಾಹಿನಿ ನೋಡಿ. ಕಥಾವಾಹಿನಿ ಅಂದ್ರೆ ಒಂದು ಕಥೆಯನ್ನ ಗದ್ಯ ಮತ್ತು ಪದ್ಯದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನ ಕಥಾವಾಹಿನಿಯನ್ನ ನಿರ್ಗಳವಾಗಿ ಯಾವುದೇ ರೀತಿಯ ಕಷ್ಟಗಳಿಲ್ಲದೆ ಒಂದು ಸರಳವಾಗಿ ನಿರ್ಗಳವಾಗಿ ಏನು ಹಾಡು ಹರಿಯಲು ನಿರ್ಗಳವಾಗಿ ಅದನ್ನು ತಿಳಿಸಿಕೊಡಲು ಪೋಷಕವಾಗಿರುತ್ತದೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯವನು ನೋಡಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನ ತುಂಬಿಕೊಳ್ಳುವರು. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ. ನೋಡಿ ಒಂದೊಂದು ಪುಟ್ಟ ಪದದ ಅಂತ್ಯದಲ್ಲಿ ಏನು ಕಂಸಾಳೆಯವರು ಬಾರಿಸುತ್ತಾ ಕಥಾ ನಿರೂಪಣೆಯ ಚೈತನ್ಯವನ್ನ ತುಂಬಿಕೊಳ್ಳುತ್ತಾರೆ. ಚೈತನ್ಯ ಅಂದ್ರೆ ಒಂದು ರೀತಿಯ ಹರುಷ ಹುರುಪನ್ನ ತುಂಬಿಸಿಕೊಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಹಾಗೂ ಆಕರ್ಷಕ ಮನಮೋಹನ. ಏನು ಇಂದು ಮಿಡಿತ ಕಂಸಾಳೆಯವರ ಒಂದು ಹೆಜ್ಜೆ ಹೆಜ್ಜೆಗೂ ಹಾಕುವಂತಹ ಒಂದು ಶಬ್ದದ ನಾದೇನು ಏನು ಸಾಗುವ ಒಂದು ವಿಸ್ತಾರ ಗದ್ಯ ಕಥನ. ಏನು ಈ ಒಂದು ಗದ್ಯ ಕಥನ ಅಂದ್ರೆ ಒಂದು ಕಥೆಯನ್ನ ಒಂದು ಗದ್ಯ ಭಾಗವನ್ನ ಒಂದು ಕವನದ ಮೂಲಕ ಒಂದು ಹಾಡಿನ ಮೂಲಕ ವ್ಯಕ್ತಪಡಿಸೋದಾಗಿರುತ್ತೆ. ಇದು ಏನು ಮನಮೋಹಕ ರೋಮಾಂಚನಕಾರಿಯಾಗಿರುತ್ತೆ. ನೋಡಿ ದೇವರ ಗುಡ್ಡರು, ವಿದ್ಯಾರ್ಥಿಗಳಿಗೆ ಗಮನಿಸಿ, ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನ ಪ್ರಧಾನವಾಗಿ ಹಾಡುತ್ತಾರೆ. ಇದಲ್ಲದೆ ಪ್ರಿಯಾ ಪಟ್ಟಣದ ಕಾಳಗ, ಸಾರಂಗಧರ, ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರು ಕೊಡಗೂಸು ಮೊದಲಾದ ಲೌಕಿಕ ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಹಾಡ್ತಾರೆ. ನೋಡಿ ಈ ಒಂದು ದೇವರ ಗುಡ್ಡರು ಪ್ರಮುಖವಾಗಿ ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರ ಶಿವನ ಕಥೆಯನ್ನ ಪ್ರಧಾನವಾಗಿ ಹಾಡ್ತಾರೆ. ಇದಲ್ಲದೆ ಏನು ಪಿರಿಯಾ ಪಟ್ಟಣದ ಕಾಳಗ, ಸಾರಂಗಧಾರ, ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಚಾಮುಂಡಿ, ಬಾಲನಾಗಮ ಅದೇ ರೀತಿ ಮುಡುಕುತೊರೆ ಮಲ್ಲಪ್ಪ, ಕೋಳೂರು ಕೊಡಗೂಸು ಮೊದಲಾದಂತಹ ಲೌಕಿಕ ಧಾರ್ಮಿಕ ಮತ್ತು ಐತಿಹಾಸಿಕ ಕಾವ್ಯಗಳನ್ನು ಹಾಡುತ್ತಾರೆ. ಈ ಒಂದು ಮಂಟೇಸ್ವಾಮಿ ಕಾವ್ಯವನ್ನ ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನ ಕಂಸಾಳೆ ಗತಿಗೆ ಅಳವಡಿಸಿಕೊಂಡು ಹಾಡ್ತಾರೆ. ನೋಡಿ ಮಂಟೇಸ್ವಾಮಿ ಒಬ್ಬ ಉತ್ತಮವಾದಂತಹ ಕಾವ್ಯವನ್ನ ಮಂಟೇಸ್ವಾಮಿ ಎಂಬ ಒಂದು ಕಾವ್ಯವನ್ನು ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದೆ. ಏನು ಇದು ಮಂಟೇಸ್ವಾಮಿ ಎಂಬುದನ್ನು ಸಿದ್ದಪ್ಪಾಜಿಗೆ ಸಂಬಂಧಿಸಿದ್ದು ಈ ಒಂದು ಮಂಟೇಸ್ವಾಮಿ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನ ಕಂಸಾಳೆ ಗತಿಗೆ ಕಂಸಾಳೆಯ ಒಂದು ಗತಿಗೆ ಏನು ಅನುಗುಣವಾಗಿ ಅಳವಡಿಸಿಕೊಳ್ತಾರೆ. ತದನಂತರ ನೋಡಿ ಬೀಸು ಕಂಸಾಳೆ. ನಾನು ಹೇಳಿದೆ ಕಂಸಾಳೆಯಲ್ಲಿ ಎರಡು ಭಾಗ, ಒಂದು ಕುಳಿತು ಹಾಡುವ ಒಂದು ಕಂಸಾಳೆ, ಬೀಸು ಕಂಸಾಳೆ. ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ, ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು. ಇದರಲ್ಲಿ ತೋರ್ಬಟ್ಲು, ತೊಟ್ಬಟ್ಲು ಮುಂತಾದ ಬಗೆಗಳಿವೆ. ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮಾದಯ್ಯನ ಲಿಂಗಬ ಎಂದು ಹಾಡ್ತಾರೆ. ನೋಡಿ ಬೀಸು ಕಂಸಾಳೆ ದೇವರ ಗುಡ್ಡರ ಒಂದು ವಿಶಿಷ್ಟ ನೃತ್ಯ. ನಾನು ಇಷ್ಟೊತ್ತು ಹೇಳಿದ್ದು ಒಂದು ಹಾಡನ್ನ ಹಾಡುವ ಒಂದು ಬಗೆಯನ್ನು ಹೇಳ್ಕೊಟ್ಟು, ಇದು ನೃತ್ಯದ ಬಗ್ಗೆ ಹೇಳ್ತಾನೆ. ಬೀಸು ಕಂಸಾಳೆ ದೇವರ ಗುಡ್ಡರ ಒಂದು ವಿಶಿಷ್ಟ ನೃತ್ಯ, ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು. ಇದರಲ್ಲಿ ತೋರ್ಬಟ್ಲು, ತೊಟ್ಬಟ್ಲು ಮುಂತಾದ ಬಗೆಗಳಿವೆ. ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮಾದಯ್ಯ ಲಿಂಗಬ ಎಂದು ಹಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ನೋಡಿ ಕಂಸಾಳೆಯನ್ನ ಹಿಡಿದಂತಹ ಗುಡ್ಡ ಏನು, ನಾನು ಹೇಳಿದಲ್ವಾ ಒಬ್ಬ ಗುಡ್ಡ ಒಂದು ಹಾಡನಾಡುವನು ತಾಳಕ್ಕೆ ತಕ್ಕಂತೆ ಏನ್ ಮಾಡ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬುಳುಕಿ ತೀವ್ರ ಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದುಂಟು. ಒಬ್ಬರ ಕಂಸಾಳಿಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷವಾಗಿರುತ್ತದೆ. ನೋಡಿ ಬೀಸು ಕಂಸಾಳೆ ಒಂದು ದೇವರ ಗುಡ್ಡರ ಒಂದು ವಿಶಿಷ್ಟವಾದಂತಹ ನೃತ್ಯ ಅಂತ ನಾವು ತಿಳ್ಕೊಂಡ್ರಿ. ಅದೇ ರೀತಿ ಇದರಲ್ಲಿ ತೋರ್ಬಟ್ಲು, ತೊಟ್ಬಟ್ಲು ಮುಂತಾದ ಬಗೆಗಳಿವೆ. ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮಾದಯ್ಯ ಲಿಂಗಬ ಎಂದು ಹಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ಏನು ಕಂಸಾಳೆಯನ್ನ ಹಿಡಿದಂತಹ ಪ್ರಮುಖ ಏನು ಹಾಡುಗಾರರು ಅದೇ ರೀತಿ ಪ್ರಮುಖ ನೃತ್ಯಗಾರರು ಗುಡ್ಡ ಏನು ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ಅಥವಾ ಒಂದು ಏನು ವಾದ್ಯಗಳನ್ನ ಒಂದು ಕಂಸಾಳೆಯ ತಾಳಗಳನ್ನ ಬಾರಿಸುತ್ತಾ ಕುಣಿಯುತ್ತಾನೆ.
ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಏನ್ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿಗಳು ಏನು ಇವರು ಅವೆಲ್ಲ ಹಲವಾರು ಭಂಗಿಗಳ ಮೂಲಕ ಏನ್ ಮಾಡ್ತಾರೆ ಈ ಒಂದು ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ. ಈ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದುಂಟು. ಇಬ್ಬರು ನರ್ತಕರು ಏನೋ ಇಬ್ಬರು ಗುಡ್ಡರು ಏನ್ ಮಾಡ್ತಾರೆ ಎಂದು ಒಟ್ಟಾಗಿ ಬಾರಿಸಿ ಇದ್ ಮಾಡ್ತಾರೆ. ಒಬ್ಬರ ಕಂಸಾಳಿಗೆ ಮತ್ತೊಬ್ಬರು ಕೊಟ್ಟುತ್ತಾ ನೋಡಿ ಇಬ್ಬರು ನರ್ತಿಸುವಾಗ ಇಬ್ಬರು ಸೇರಿ ಆಡುವಾಗ ಒಬ್ಬರ ಒಂದು ಕಂಸಾಳಿಗೆ ಒಂದು ತಾಳಕ್ಕೆ ಮತ್ತೊಬ್ಬರು ಜೊತೆಯಾಗುತ್ತಾ ಒಂದು ಕುಣಿಯುತ್ತಾರೆ. ಇದು ಒಂದು ವೈಖರಿ ಆಕರ್ಷಕವಾಗಿರುತ್ತದೆ. ಇಂತಹ ಒಂದು ನೃತ್ಯ ಅತ್ಯಂತ ಆಕರ್ಷಕವಾಗಿರುತ್ತಂತ ನಮ್ಮ ಒಂದು ಜನಪದ ಸಾಹಿತ್ಯಗಾರರು ಪ್ರಮುಖವಾಗಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ವೀರಗಾಸೆ ಮತ್ತು ಕಂಸಾಳಿಯ ಬಗ್ಗೆ ತಿಳಿದುಕೊಂಡ್ರಿ. ತದನಂತರ ನಾವು ಮೂರನೇ ಒಂದು ನೃತ್ಯವಾದಂತಹ ಡೊಳ್ಳು ಕುಣಿತದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ,